ಹಿರಿಯರಿಗೂ ಸಹೋದರ ಸಹೋದರರಿಗೂ ನನ್ನ ನಮಸ್ಕಾರಗಳು. ನನ್ನ ಗುರುಗಳು ಹೇಳ್ತಾ ಇದ್ರು, ಟೈಗರ್ ಪ್ರಭಾಕರ್ ಸರ್, ಜೋಸಮಿನ್ ಸರ್, ಮತ್ತೆ ಶಿವಮಣಿ ಸರ್, ನಾವು ಕೂತಾಗ ಸರ್ ಒಂದು ಒಳ್ಳೆ ಕತೆ, ಒಂದು ಸಿನಿಮಾ ಸಕ್ಸಸ್ ಮಾಡ್ಬೇಕಾದ್ರೆ ಏನು ಬೇಕಾಗುತ್ತೆ? ಅವ್ರು ಹೇಳ್ತಾ ಇದ್ರು, ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಥೀಮು, ಇದು ಫಸ್ಟ್ ಇರಬೇಕು. ಆ ವಿಷಯದಲ್ಲಿ ನಾನು ಅದೃಷ್ಟವಂತಾನೆ ಎದೆ ತಟ್ಕೊಂಡು ಹೇಳ್ಬೋದು. ಯಾಕಂದ್ರೆ ನಿಮ್ಮ ಕಣ್ಣು ಮುಂದೆ ಬೆಳೆದುಡುಗ ನಾನು. ನಾನು ಕ್ಲಾಪ್ ಮಾಡ್ತಿರ್ಬೇಕಾದ್ರೆ ನನಗೆ ಒಂದು ಸರಿಯಾಗಿ ಮೀಸೆನೇ ಬಂದಿರಲಿಲ್ಲ. ಆವಾಗಿಂದ ನನ್ನೆಲ್ಲ ನನ್ನ ಹಿರಿಯರನ್ನು ನೋಡ್ಕೊಂಬಂದಿದ್ದೆ. ಸೊ ಆ ವಿಷಯದಲ್ಲಿ ಎಲ್ಲ ಒಳ್ಳೊಳ್ಳೆ ಕಥೆಗಳು, ಒಳ್ಳೊಳ್ಳೆ ನಿರ್ಮಾಪಕರು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಬಂದೆ. ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಿರ್ದೇಶನ ಮಾಡುವಂಥ ಅವಕಾಶ, ಅದೃಷ್ಟ ನನಗೆ ಸಿಕ್ತು. ನನಗೆ ಹಲವಾರು ಅವಕಾಶಗಳು ಬಂದರೂ ಕೂಡ ನನಗೆ ಫಸ್ಟು ಕತೆ ಇಷ್ಟ ಆಗಬೇಕು, ಆಮೇಲೆ ನನಗೆ ನಿರ್ಮಾಪಕರು ಇಷ್ಟ ಆಗಬೇಕು. ಅದು ಬಜೆಟ್ ಎಷ್ಟಾದರೂ ನಾನು 50 ಲಕ್ಷದಲ್ಲಿ ಸಿನಿಮಾ ಮಾಡ್ತೀನಿ, 50 ಕೋಟಿಗೂ ಸಿನಿಮಾ ಮಾಡ್ತೀನಿ. ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಈಗ ಕೂಡ ನಾವು ಈ ತಾಂತ್ರಿಕ ಮುಂದುವರೆದಂತಲ್ಲಿ ನಾವು ಫೈಟ್ ಮಾಡ್ಕೊಂಡು ಮಾಡ್ತಾನೆ ಇದೆ. ಸೊ ನಾನು ಅದೃಷ್ಟವಂತ ಅಂತ ಯಾಕೆ ಹೇಳಬೇಕು ಅಂದರೆ, ನನ್ನ ಜಿಲ್ಲೆಯಲ್ಲಿ, ನನ್ನ ತಾಲೂಕಿನಲ್ಲಿ, ನನ್ನ ಮಣ್ಣಲ್ಲಿ, ನಾನು ಬೆಳೆದಂಥ ಮಣ್ಣಲ್ಲಿ ನಡೆದಿರೋ ಕತೆ ಅದು. ಅದನ್ನು ನಾವು ನಿರ್ಮಾಪಕರು ತಗೊಂಡ್ಬಂದಾಗ ನನಗೆ ಎಷ್ಟು ಖುಷಿಯಾಗಿರಬೇಕು, ತುಂಬ ಖುಷಿಯಾಗಿದೆ ನನ್ನ. ಅದಕ್ಕೆ ಅದೃಷ್ಟವಂತ ನಾನು. ನಿಜವಾಗ್ಲೂ ನಾನು ಮಾಡ್ತಕ್ಕಂಥ ಒಳ್ಳೊಳ್ಳೆ ಕತೆಗಳು ಸಿಗ್ತವೆ, ಒಳ್ಳೊಳ್ಳೆ ಪ್ರೊಡ್ಯೂಸರ್ ಸಿಗ್ತಾರೆ, ಅವ್ರು ಎಲ್ಲೂ ಇಲ್ಲಲ್ಲ, ಎಲ್ಲ ಕಡೆ ಹೋಗ್ತವೆ, ಚೆನ್ನಾಗಿ ಹೋಗಿದ್ದಾವೆ. ಒಂದು ಒಳ್ಳೆ ಸಂಗೀತ ನಿರ್ದೇಶಕರು ಸಿಕ್ಕರು, ಯಶೋವರ್ಧನ್ ಅಂತ, ಧರ್ಮ ಯಶೋವರ್ಧನ್, ಸಂಗೊಳ್ಳಿ ರಾಯಣ್ಣ ಮಾಡತಕ್ಕಂಥ ಕೇಶವಾದಿತ್ಯ ಅವ್ರ ಹರಿತವಾದ ಸಂಭಾಷಣೆ, ನಮ್ಮ ಕೌರವ್ ವೆಂಕಟೇಶ್ ಅವರು, ಈ ಥರದ ಎಲ್ಲ ಒಳ್ಳೆ ಟೆಕ್ನಿಷಿಯನ್ಸ್ ನನಗೆಲ್ಲ ಸಿಕ್ತು. ಆ ಕಥೆಗೆ ಬಂಡವಾಳ ಹಾಕೋದಕ್ಕೆ ನನ್ನ ಇಬ್ಬರು ನಿರ್ಮಾಪಕರು, ನಾನು ಕೇಳಿದ್ದಕ್ಕೆ, ಸರ್ ನಿಮಗೆ ಇದ್ರ ಮೇಲೆ ಭರವಸೆ ಇದೆಯಾ, ಸಿನಿಮಾ ಚೆನ್ನಾಗಿ ಬರುತ್ತಾ? ಸರ್ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಸರ್, ಸಾಕು ನನಗೆ 15 ಜಿಲ್ಲೆಯಲ್ಲಿ ನನ್ನ ಜನ ನೋಡಿದರೆ ಸಾಕು ಸರ್, ರೈತರು ನೋಡಿದರೆ ಸಾಕು, ಸಿನಿಮಾ ನೀವು ದುಡ್ಡು ಮಾಡ್ತೀರಿ ಸರ್, ನನ್ನ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕಿ ಸರ್, ಇದು ಕತೆ ಚಿನ್ನ ಸರ್, ಇದು ಯಾರಾದರೂ ಮಾಡಲಿ, ನಾನು ಮಾಡಲಿ, ಇನ್ನೊಬ್ರು ಯಾರೋ ಮಾಡಲಿ, ನನ್ನ ಅಷ್ಟೆಂಟ ಡೈರೆಕ್ಷನ್ ಮಾಡಲಿ. ಅದಕ್ಕೆ ನಡೆದಿರೋ ಕತೆನ ಅಂಗಡಿ ಕಣ್ಣಿಗೆ ಕಟ್ಟದಂಗೆ ನಾವು ಸ್ಕ್ರೀನಲ್ಲಿ ತಗೊಂಬಂದ್ರೆ ಆ ಸಿನಿಮಾ 100 ಡೇಸ್ ಹೋಗಿ ಹೋಗುತ್ತೆ ಸರ್. ನಿಜವಾಗ್ಲೂ ಮಾಡಿ ಅಂತ ಹೇಳಿ ಸರ್, ನಾವು 2 ವರ್ಷ 3 ವರ್ಷ ಯಾಕೆ ಮಾಡಿದ್ವಿ ಸಿನಿಮಾ ಅಂದರೆ, ಆ ಕಂಟಿನ್ಯೂಟಿ, ಆ ಸುಡ್ತಕ್ಕಂಥ ಬಿಸಿಲು, ರಣರಣ ಬಿಸಿಲು, ಆ ನೇಟಿವಿಟಿಗೆ ಸಂಬಂಧಪಟ್ಟಂಗೆ ಅದು ಏನು ನೇಜಿಯಾಗಿ ಬರಬೇಕು ಅಂತ. ರಕ್ಷಣೆ ಕೂಡ ತುಂಬ ಅದರಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ. ಇಲ್ಲ ಸರ್ ಅದು ಹಾಗೆ ಬರಬೇಕು. ನಾವು ಈಗ ಒಂದು ಷಡಿಲ್ ಮುಗಿಸಿದ ತಕ್ಷಣ ಮತ್ತೆ ಮಳೆ ಎಲ್ಲ ಆಗಿ ಬೆಳೆ ಬೆಳೆದು ಗ್ರೀನ್ ಎಲ್ಲ ಬಂದ್ಬಿಡೋದು, ಆ ಮ್ಯಾಚ್ ಆಗಲ್ಲ. ರಾ ಬೇಕು ನಮಗೆ. ಅದರಿಂದ ಪಾಪ ಅವರು ಸೀರಿಯಲ್ಗಳನ್ನು ಬಿಟ್ಟು ಕೈಕಾಲೆಲ್ಲ ಆ ಫೈಟಲ್ಲೆಲ್ಲ ಮುರ್ಕೊಂಡು ತುಂಬ ಕಷ್ಟ ಬಂದಿದ್ದಾರೆ. ಅವರು ಕೂಡ ಶುಭ ಪುಂಜ ಅವರು ಹೇಳ್ತವ್ರು ಎಲ್ಲರೂ ಕರೆದರು, ಮತ್ತೆ ನೀನಾಸಮ್ ಅಶ್ವಥ್ ಅವರು, ಒಂದು ಸಾವಿರ ಪಾಪ ಅವರು ಡೇಟ್ ಕ್ಲಾಶ್ ಮಾಡ್ದಂಗೆ ರಾತ್ರಿ ರಾತ್ರಿ ಜರ್ನಿ ಮಾಡ್ಕೊಂಡ್ಬಂದು ಬಂದರು. ನನ್ನ ರವಿಚೇತನ್ ಹೈದರಾಬಾದಿಂದ ಕುರುಕ್ಷೇತ್ರ ಶೂಟಿಂಗ್ ನಡೀತಾ ಇತ್ತು, ಅಣ್ಣ ನೀನು ಬರದೇ ಹೋದ್ರೆ ನಾನು ಬ್ಯಾಕಪ್ ಮಾಡಬೇಕಾಗ್ತದೆ, ಇವಿಟ್ಟು ಇದು ಮಾಡಬೇಡ ಅಂತೇಳಿ ನಾನು ರಾಗ್ಲೆನ್ ಸರ್ಗೆ ಮತ್ತು ಜಯಶ್ರೀದೇವ್ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಇಲ್ಲ ಅಂದರೆ ನಾನು ಕಳಿಸ್ಲೇಬೇಕು ಅಂದಾಗ ಅವ್ರು ಕಳಿಸ್ಕೊಟ್ರು, ನನ್ನ ಫೈಟ್ ಫಿನಿಷ್ ಮಾಡಿಕೊಟ್ರು. ಕೌರವ್ ವೆಂಕಟೇಶ್ ಸರ್, ಸರ್ ಏನಾದರೂ ಮಾಡಿ 2.5 ದಿವಸ ಸಾಕು ಸರ್ ಫೈಟು ನನಗೆ ಮುಗಿಸ್ಕೊಡಿ ಅಂದೆ. ಅವರು 2 ದಿವಸದಲ್ಲೇ ಫೈಟ್ ಮುಗಿಸ್ಕೊಟ್ರು. ಈ ಥರದಿಂದ ಎಲ್ಲರೂ ನನಗೆ ಒಳ್ಳೆ ಒಂದು ಸಾಥ್ ಕೊಟ್ಟಿದ್ದಕ್ಕೆ, ನಾನು ಒಳ್ಳೆ ಸಿನಿಮಾ ಮಾಡಿದೆ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾಕೆ ರಿಲೀಸ್ ಮಾಡ್ತೀವಿ ಅನ್ನೋದಕ್ಕೊಂದು ಕಾರಣ ಇದೆ. ನಾನು ಹಲವಾರು ಕಾರ್ಯಕ್ರಮಕ್ಕೋಸ್ಕರ ನಾನು ಉತ್ತರ ಕರ್ನಾಟಕ ಹೋಗ್ತಾನೆ ಇರ್ತೀನಿ. ಅಲ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು, ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ವಿಷ್ಣು ಸರ್ ಅಭಿಮಾನಿ ಫ್ಯಾನ್ಸ್ ಅಸೋಸಿಯೇಷನ್ ಹುಡುಗರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ನನ್ನ ನೋಡ್ಗುಂದಲ್ಲಿ. ಅವರೆಲ್ಲರೂ ಬಂದು ನನ್ನ ಕಾರಿಗೆ ಗೆರವ್ ಹಾಕಿದರು, ಪ್ರೀತಿಯಿಂದ ಗೆರವ್ ಹಾಕಿದರು. ಇಳಿದೆ ಸರ್ ಕೆಳಗಡೆ, ಯಾಕೆ ಒಂದು ವಿಷಯ ಮಾತಾಡಬೇಕು ಸರ್. ನಮ್ಮನ್ನೆಲ್ಲರ ಕತೆ, ನಮ್ಮೂರ ಕತೆ. ನೀವು ಬಂದಾಗ ನಾವು ನಿಮ್ಗೆ 1 ರೂಪಾಯಿ ಅದು ಕೇಳಿದ್ವಾ, ಫ್ರೀ ಲೊಕೇಶನ್ ಕೊಟ್ಟಿದ್ದೀವಿ, ಫ್ರೀ ಟ್ಯಾಕ್ಟ್ರಿಗಳನ್ನ ಕೊಟ್ಟಿದ್ದೀವಿ, ನಾವೇ ಡೀಸೆಲ್ ಹಾಕೊಂಬಂದಿದ್ದೀವಿ, ಹಾಂ ನೀವು ಊಟ ಕೊಟ್ಟರೆ ಮಾಡಿದ್ದೀವಿ, ಇಲ್ಲ ಹೊರಗಡೆ ಹೋಗಿ ಮಾಡಿದ್ವಿ, ಇಷ್ಟೆಲ್ಲ ಕಷ್ಟವಿದ್ದು ನಾವು ಸಪೋರ್ಟ್ ಮಾಡಿದ್ದೀವಿ, ನೀವು ಯಾಕೆ ಸಿನಿಮಾ ರಿಲೀಸ್ ಮಾಡ್ತಾ ಇಲ್ಲ? ಮಾಡಲೇಬೇಕು ಸರ್, ನಾವು ನೋಡೇ ನೋಡ್ತೀವಿ, ನೀವು ಮಾಡಲೇಬೇಕು, ನಾವು ಫ್ಯಾಮಿಲಿ ಎಲ್ಲ ಬಂದು ಸಮೇತ ನೋಡ್ತೀವಿ, ನಾವು 2 ಸಾರಿ ಬಂದು ನೋಡ್ತೀವಿ ಅಂತ ಹೇಳಿದ್ರು. ನಾವು ಯೂತ್ಸ್ 2 ಸಾರಿ ನೋಡ್ತೀವಿ, ನಮ್ಮ ಫ್ಯಾಮಿಲಿ ಸಮೇತ ಬಂದು 1 ಸಾರಿ ನೋಡ್ತೀವಿ, ಅದೇ ಸರ್ ನಿಮ್ಮ ಕಲೆಕ್ಷನ್ ಆಗಲ್ಲ, ಹೆಂಗೆ ಸರ್ ನಿಮ್ಮ ದುಡ್ಡು ಬರಲ್ಲ? ಲೆಕ್ಕ ಹಾಕಿ ಕೇಳ್ತಾರೆ ಸರ್, ಇವತ್ತು ತಾಂತ್ರಿಕತೆ ತುಂಬ ಫಾಸ್ಟ್ ಆಗಿದೆ, ಕೈಯಲ್ಲಿ ಪ್ರಪಂಚ ಇದೆ, ಎಲ್ಲಿ ಹೋದ್ರೂ ಕೂಡ ಸರ್ ನರಗುಂದ ಬಂಡೆ ರಿಲೀಸ್ ಮಾಡಿ, ನರಗುಂದ ಬಂಡೆ ಒಳ್ಳೆ ಕತೆ ಸರ್, ಅದು ಎಲ್ಲರೂ ನೋಡ್ತೀವಿ ಸರ್. ನಾವು ನಮ್ಮ ಸೊಗಳಿನ ನಮ್ಮ ಮನೆಯ ಕತೆ ನೋಡಿದ್ವಿ, ಯಾವ ಕತೆ ನೋಡೋಣ ಸರ್, ಯಾವ್ಯಾವ್ದೋ ಸಿನಿಮಾ ನೋಡ್ತೀವಿ ನಾವು, ಎಲ್ಲ ಸಿನಿಮಾಗೂ ನಾವು ನೋಡ್ತೀವಿ. ಯಾಕೆಂದ್ರೆ ಉತ್ತರ ಕರ್ನಾಟಕದವರು ಸಿನಿಮಾ ಅಂದರೆ ಆ ಎಂಟರ್ಟೈನ್ಮೆಂಟ್, ಎಷ್ಟೇ ನೀವು ಕೈಯಲ್ಲಿ ಮೊಬೈಲ್ ಬರಲಿ, ಎಲ್ಲ ಓ ಟಿ ಟಿ ಬರಲಿ, ಏನೇ PTT ಬರಲಿ, ಏನೇ ಬಂದರೂ ಕೂಡ ಅವ್ರು ಥಿಯೇಟರ್ ಹೋಗಿ ಸಿನಿಮಾ ನೋಡೋದೇ ಅವ್ರಿಗೊಂಥ ಹವ್ಯಾಸ, ಅದು ವೃತ್ತಿ ಅದು. ದಿವಸಕ್ಕೊಂದು ಸಿನಿಮಾ ನೋಡಲೇಬೇಕು ನಮ್ಮ ಕಡೆಯವರು. ನಾನು ಕೂಡ ಹಾಗೆ ಮಾಡ್ತಿದ್ದೆ ಕಾಲೇಜಲ್ಲಿದ್ದಾಗ. ಅದರಿಂದ ನಾವು ಸಾರ್ ಹೇಳಿದೆ, ಸರ್ ಒಂದು ರಿಲೀಸ್ ಮಾಡೋಣ ಸರ್, ದೇವರಿದ್ದಾನೆ, ದೇವ್ರ ರೂಪದಲ್ಲಿ ನಮ್ಮ ಪ್ರೇಕ್ಷಕರಿದ್ದಾರೆ, ಆಮೇಲೆ ನಮ್ಮ ಕಾಪಾಡುವಂಥ ಪತ್ರಿಕಾ ವರ್ಗದವ್ರು ನಾನು ಮರ್ತುಬಿಡೆ ಸರ್. ಲಾಸ್ಟ್ ಟೈಮ್ ರಿಲೀಸ್ ಆದಾಗ
ಎಲ್ಲರೂ ತುಂಬಾ ಬರವಣಿಗೆ ಬರೆದ್ರು ಸರ್, ಸುಮ್ಮನೆ ಅದು ಹೊಗಳಿಕೆ ಅಲ್ಲ, ನನ್ನ ಮನಮರಾದಿಂದ ಬರ್ತಕ್ಕಂತ ಮಾತು. ತುಂಬಾ ರೇಟಿಂಗ್ಸ್ ಕೊಟ್ಟರು, ಅದು ಕೂಡ ಜನರಲ್ಲಿ ಇದಾಗುತ್ತೆ ಸರ್. ಅಲ್ಲ ಸರ್, ಅಷ್ಟು ಸ್ಟಾರ್ ಕೊಟ್ಟಿದ್ದಾರೆ, ಅಷ್ಟು ಟಿವಿಲೆಲ್ಲ ಟಿವಿ ಮಾಧ್ಯಮದಲ್ಲ ನಿಮ್ಗೆ ಹೊಗಳಿದ್ದಾರೆ, ನೀವು ಯಾಕೆ ಇನ್ನು ಸಿನಿಮಾ ಇದು ಮಾಡ್ತಿಲ್ಲ ಅಂತ ಹೇಳಿದ್ರು. ಅದು ನನ್ನ ತುಂಬಾ ಪ್ಲಸ್ ಆಗಿದೆ ಸರ್. ಇನ್ನುವರೆಗೂ ಕೂಡ ಅದು ಇದು ಪಬ್ಲಿಸಿಟಿ ಹಂಗೆ ತೀರ್ತಾ ಇದೆ. ಅದರಿಂದ ಯಾರಾದರೂ ಹಿರಿಯರನ್ನ ನನ್ನ ನಿರ್ದೇಶಕರ ಬಳಗದಲ್ಲಿ ಯಾರನ್ನಾದರೂ ಹೆಸರನ್ನ ತಗೊಳ್ಳೋದನ್ನ ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅದು ಎಲ್ಲರನ್ನೂ ನಾನು ಮಾತಾಡ್ಕೊಳ್ಳೋದು ತುಂಬ ಉದ್ದ ಆಗುತ್ತೆ. ಎಲ್ಲರೂ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಹಿರಿಯರು ಕೊಡಿಯಳ್ಳಿ ಚಂದ್ರಶೇಖರ್ ಸರ್ ಬಂದ್ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ನಮ್ಮ ಸರ್ ಕೂಡ ಮೋಕ್ಷಮ್ಮ ಸರ್ ಬಂದು ಶುಭ ಹಾರೈಸಿದ್ದಾರೆ. ನೀವೆಲ್ಲ ಬಂದಿದ್ರಿ. ನನ್ನ ಸ್ನೇಹಿತರನ್ನ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಮಿತಿಯ ಸದಸ್ಯರೆಲ್ಲ ಬಂದು ನನಗೆ ಶುಭ ಕೋರಿದ್ದಾರೆ.